ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 121 ಸಾಮ್ಯದಲ್ಲಿ ಅವರುಗಳು ಒಂದೇ ಕಟ್ಟಾಗಿ ಪ್ರತಿನಿಧಿತರಾಗಿದ್ದು ಔತಣದ ಕಡೆಗೆ ಪ್ರಗತಿ ಹೊಂದಲು ಅಥವಾ ಅದರ ಆಶೀರ್ವಾದಗಳ ಮತ್ತು ಸಂತೋಷದ ಬಗ್ಗೆ ಹೆಚ್ಚಿನ ಮೆಚ್ಚುಗೆಗೂ ಮುಂದುವರೆಯಲು ತಡೆ ಹೊಂದಿದ್ದಾರೆ ಅಂತಿಮವಾಗಿ ಬೆಳಕಿನಿಂದ ಪೂರ್ಣವಾಗಿ ಹೊರಗಿನ ಪ್ರಪಂಚದ ಕಾರ್ಗತ್ತಲಿಗೆ ಅವರು ಮಹಾಸಂಕಟದ ಸಮಯದ ಕ್ಲೇಶ ಮತ್ತು ಪೀಡಿಸುವಿಕೆಗೆ ಹೊರಹಾಕಲ್ಪಡುತ್ತಾರೆ ಇವರುಗಳಿಗೆ ಈಗ ಬಿಚ್ಚಿಕೊಳ್ಳುತ್ತಿರುವ ಸತ್ಯವು ನಮ್ಮ ಒಳಿತಿಗೆ ಮತ್ತು ಪ್ರಗತಿಗೆ ವಿನ್ಯಾಸಗೊಂಡಿರುವುದು ಅವರಿಗೆ ಮುಗ್ಗರಿಸುವ ಸಂದರ್ಭವಾಗಿದೆ ಯಾಕೆಂದರೆ ಅವರುಗಳು ಅದನ್ನು ಸರಿಯಾದ ರೀತಿಯಲ್ಲಿ ಕಾರ್ಯಗತಗೊಳಿಸುತ್ತಿಲ್ಲ ಇಸ್ರಾಯೇಲ್ಯರಂತೆ ಇದುವರೆಗೆ ದೊರೆತ ವಿಶೇಷವಾದ ದೇವ ಕೃಪಾಪಾತ್ರರಾಗಿ ಹೆಮ್ಮೆ ಪಟ್ಟುಕೊಂಡು ತಾವು ನಿಜವಾಗಿಯೂ ಅಂತಹ ಕೃಪೆಗೆ ಅರ್ಹರಾಗಿದ್ದೇವೆಂದು ದೇವರು ತನ್ನೆಲ್ಲ ಕೃಪೆಯಿಂದ ನಮ್ಮನ್ನು ಹೊರಹಾಕದಂತೆ ದೇವರ ಯೋಜನೆಯಿಂದ ತಾವು ಬಿಡಿಸಲಾಗದವರಾಗಿದ್ದೇವೆಂದು ತಿಳಿದುಕೊಂಡಿದ್ದಾರೆ ಹೀಗಾಗಿ ಇದುವರೆಗೆ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡವರು ಈಗ ನಮ್ರತೆಯಿಂದಿರುವರು ಇರುವಲ್ಲಿ ಸೋತು ಹೋಗುತ್ತಿದ್ದಾರೆ ಮತ್ತು ತಾವು ದೇವರ ಮುಂದೆ ತಮ್ಮ ಸ್ವಂತ ನೀತಿವಂತಿಕೆಯೊಡನೆ ನಿಲ್ಲಲು ಅರ್ಹರು ಕ್ರಿಸ್ತನ ನೀತಿವಂತಿಕೆಯಿಂದ ಹೊದಿಸಿರುವ ವಿವಾಹದ ಪೋಷಾಕಿಲ್ಲದೆ ತಾವು ಔತಣದಲ್ಲಿ ಪಾಲು ತಕ್ಕೊಳ್ಳಬಹುದು ಎಂದು ಭಾವಿಸಿರುತ್ತಾರೆ ಇದು ವಿಚಿತ್ರವಾಗಿ ದುಃಖಕರವಾಗಿದ್ದಿರಬಹುದು ಪರಿಗಣಿಸುತ್ತಿರುವ ಈ ಸಾಮ್ಯದಲ್ಲಿನ ಪ್ರವಾದನೆಯ ಈ ವೈಶಿಷ್ಟ್ಯವು ನಮ್ಮ ಕಣ್ಣುಗಳ ಮುಂದೆ ನೆರವೇರುತ್ತಿವೆ ಮತ್ತು ನಾವು ಸುಗ್ಗಿಯಲ್ಲಿದ್ದೇವೆ ಎಂಬುದಕ್ಕೆ ಆಧಾರದ ಮಹಾಸರಪಣಿಯ ಮತ್ತೊಂದು ಕೊಂಡಿಯಾಗಿ ರಚಿತವಾಗುತ್ತಿದೆ ಪ್ರಸ್ತುತ ಆತ್ಮೀಕ ದಯೆಯನ್ನು ಅನುಭವಿಸುತ್ತಿರುವ ಕೆಲವರು ಈ ರೀತಿಯಲ್ಲಿ ವಿವಾಹದ ಉಡುಪನ್ನು ಉಪೇಕ್ಷಿಸುತ್ತಿದ್ದಾರೆ ಮತ್ತು ಪಕ್ಕಕ್ಕೆ ಹಾಕಿದ್ದಾರೆ ಇನ್ನು ಕ್ರಿಸ್ತನು ಕರ್ತನೆಂದು ಮಾತನಾಡುತ್ತಿದ್ದರೂ ಅವರು ಆತನು ಕರ್ತನಾದ ಯೇಸು ಕ್ರಿಸ್ತನ ಮುಖ್ಯತ್ವವನ್ನು ಪರಿಣಾಮಕತ್ವ ಶಕ್ತಿಯನ್ನು ಅದರ ಫಲವಾಗಿ ಅವರು ವಿವಾಹಕ್ಕೆ ಆಹ್ವಾನಿಸಲ್ಪಡಲು ಅರ್ಹರಾಗಿ ಎಣಿಸಲ್ಪಟ್ಟದ್ದನ್ನು ಮರೆತು ಅದನ್ನು ಹೀನೈಸುವವರು ಅಲ್ಲಗಳೆಯುವವರು ಆಗಿದ್ದಾರೆ ರೋಮಾ 14:9-2 ನಮಗೆ ವಿಮೋಚಕನ ಅಗತ್ಯವಿಲ್ಲವೆಂದು ಅವರು ಧೈರ್ಯದಿಂದ ಹೇಳಿಕೊಳ್ಳುತ್ತಾರೆ ಮತ್ತು ಪರಿಶುದ್ಧ ಗ್ರಂಥಗಳ ಬಗ್ಗೆ ಮಾರ್ಮಿಕವಾದ ವಿತಂಡವಾದಗಳಿಂದ ಅವರು ಈಡುಬಲಿ ಇಲ್ಲದೆ ತಾವು ಕುರಿಮಂದೆಗೆ ಮತ್ತೊಂದು ಮಾರ್ಗವಾಗಿ ತಮ್ಮ ಸ್ವಂತ ನೀತಿವಂತಿಕೆಗಳಿಂದ ಸೇರಬಹುದೆಂದು ತಮ್ಮನ್ನು ಮತ್ತು ಇತರರನ್ನು ಮನದಟ್ಟು ಮಾಡಿಕೊಳ್ಳುತ್ತಿದ್ದಾರೆ ಇದನ್ನು ಪ್ರವಾದಿಯು ಅಶುದ್ಧವಾದ ಚಿಂದಿ ಬಟ್ಟೆ ಎಂದು ಕರೆದಿದ್ದಾನೆ ಕೆಲವರು ತಮಗೆ ಯಾವ ಪ್ರತಿಪಾದಕನ ಅಥವಾ ಈಡುಬಲಿಯ ಅವಶ್ಯಕತೆಯೇ ಇಲ್ಲ ಆದರೆ ತಾವು ಮಾರ್ಪಡಿಸಲಾಗದಂತಹ ಪರಲೋಕದ ಮಹಿಮೆಗೆ ದೇವರಿಂದ ಆಯಲ್ಪಟ್ಟವರಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಕ್ರಿಸ್ತನ ಈಡುಬಲಿಯ ತ್ಯಾಗವನ್ನು ನಿರಾಕರಿಸುವುದರ ಮೂಲಕ ವಿವಾಹದ ಉಡುಪನ್ನು ತೆಗೆದುಹಾಕುವುದು 1878 ಬೇಸಿಗೆಯಲ್ಲಿ ಪ್ರಸ್ತುತ ಸತ್ಯದ ಬೆಳಕಿನಲ್ಲಿರುವವರಲ್ಲಿ ಮೊದಲಿಗೆ ತೋರಿಬಂತು ಆ ಸಮಯದಿಂದ ಅದು ಅತಿಥಿಗಳ ಮೊಗಸಾಲೆಯ ಬೆಳಕನ್ನು ಅಂದರೆ ಸುಗ್ಗಿಯ ಬೆಳಕನ್ನು ಪ್ರವೇಶಿಸುವವರೆಲ್ಲರನ್ನೂ ಪರೀಕ್ಷಿಸುತ್ತಿದೆ ಮದಲಿಂಗನ ನಿಜ ಪ್ರತ್ಯಕ್ಷತೆಯಲ್ಲಿಯೇ ಈ ತಪ್ಪು ತನ್ನ ಅವಕಾಶದ ಪ್ರಯೋಜನಕ್ಕೆ ಕಾಲೂರಿದೆ ಮತ್ತು ಕೆಲವರು ಅತ್ಯಗತ್ಯವಾದ ಮದುವೆಯ ಪೋಷಾಕನ್ನು ಪಕ್ಕಕ್ಕೆ ಎಸೆಯುವರು ಇದು ಅತಿಥಿಗಳಲ್ಲಿ ಎಂತಹ ಕೋಲಾಹಲವನ್ನುಂಟು ಮಾಡಿದೆ ಎಂತಹ ವಿಭಜನೆ ಎಂತಹ ಪರಿಶೋಧನೆ ತಮ್ಮ ನಿಲುವಂಗಿಯನ್ನು ತೆಗೆದುಹಾಕುವವರು ಬೇರೆಯವರು ಹಾಗೆಯೇ ಮಾಡಬೇಕೆಂದು ಕಾತುರರಾಗಿರುತ್ತಾರೆ ನಂಬಿಗಸ್ತರು ಆಕ್ಷೇಪಿಸುವಾಗ ಅವರುಗಳು ಸೆಣಸಾಡುತ್ತಾರೆ ವಿಭಜನಾ ಕಾರ್ಯವು ಅತಿಥಿಯ ಕೋಣೆಯಲ್ಲಿಯೇ ಮುಂದುವರಿಯುತ್ತದೆ ನಿಸ್ಸಂದೇಹವಾಗಿ ಇದು ಮದುವೆಯ ಕಡೆಯ ಘಳಿಗೆಯವರೆವಿಗೆ ಮುಂದುವರಿಯುತ್ತದೆ ಅದೇ ಸಮಯದಲ್ಲಿ ಅದೃಶ್ಯನಾಗಿ ಪ್ರತ್ಯಕ್ಷನಾಗುತ್ತಿರುವ ಮದಲಿಂಗನು ಅರಸನು ಆತನ ರಾತ್ರಿಯ ಭೋಜನವನ್ನು ಸವಿಯುವ ನಿಷ್ಠಾವಂತ ಅರ್ಹರನ್ನು ಗುರುತಿಸುತ್ತಾನೆ
ಮತ್ತು ಸಾಮ್ಯವು ಮುಂತಿಳಿಸಿದಂತೆ ಈ ಅಂತಿಮ ಪರೀಕ್ಷೆಯನ್ನು ಅನುಮತಿಸುತ್ತಾನೆ. ತಮ್ಮ ಉಡುಪುಗಳನ್ನು ತೆಗೆದುಹಾಕಿದವರನ್ನು ಆತನು ಸ್ನೇಹಿತರೇ ಅಥವಾ ಸಂಗಾತಿಗಳೇ, ವಿವಾಹದ ವಸ್ತ್ರ ಧರಿಸದೆ ನೀವು ಇಲ್ಲಿ ಹೇಗೆ ಬಂದಿರಿ ಎಂದು ಪ್ರಶ್ನಿಸುತ್ತಾನೆ ಎಂಬುವಂಥದ್ದೇ.